ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದು ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಅನಾರೋಗ್ಯ ಅಂತ ಕಾರಣ ಹೇಳ್ಕೊಂಡು ಬಂದಂಥ ದರ್ಶನ್ ಅವರ ವಿಚಾರದಲ್ಲಿ ಈಗ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಂತರ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂಗೆ ಆದಷ್ಟು ಬೇಗ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಸಲ್ಲಿಸ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ BGS ಆಸ್ಪತ್ರೆಯಲ್ಲಿ ದರ್ಶನ್ಗೆ ಫಿಸಿಯೋಥೆರಪಿಯನ್ನು ಕೊಡ್ತಾ ಇದ್ದಾರೆ. ಅದು ಬಳ್ಳಾರಿ ಜೈಲಿನಲ್ಲೇ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿತ್ತು, ಅಂದರೆ ಜೈಲಾಧಿಕಾರಿಗಳು ಮಾಡಿಕೊಟ್ಟಿದ್ರು. ಬಟ್ ಅವ್ರಿಗೆ ಸರ್ಜರಿ ಮಾಡಿಸ್ಕೊಳ್ಬೇಕು, ಇಲ್ಲ ಅಂದರೆ ಪ್ಯಾರಲಿಸಿಸ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ಕೊಂಡು ಬಂದಿದ್ರು. 20 ದಿನ ಆಗಕ್ಕೆ ಬಂತು, 6 ವಾರ ಟೈಮ್ ಕೊಟ್ಟಿದೆ ಕೋರ್ಟು. ಇನ್ನೂ ಕೂಡ ಫಿಸಿಯೋಥೆರಪಿ ತಗೊಳ್ತಾ ಇದ್ದಾರೆ. ಪ್ರಕ್ರಿಯೆ ಜಾರಿಯಲ್ಲಿದೆ, ಆದಷ್ಟು ಶೀಘ್ರದಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಅಪೀಲನ್ನು ನಾವು ದಾಖಲು ಮಾಡ್ತೇವೆ.